ಓಕೆ, ಕಿರಣ್ ಶಾ ದರ್ಪ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಖಂಡಿತವಾಗಲೂ ಕಿರಣ್ ಮಜುಂದಾರ್ ಶಾ ಅವರು ಕ್ಷಮೆಯನ್ನು ಕೇಳಬೇಕು. ಅಲ್ಲಿ ತನಕ ಕನ್ನಡಿಗರು ಕೂಡ ಕನ್ನಡದ ಅಸ್ಮಿತೆಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವರು ಇವರ ಬಳಿ ದುಡ್ಡಿದೆ ಅನ್ನೋ ಕಾರಣಕ್ಕಾಗಿ ಕನ್ನಡ ಹೋರಾಟಗಾರರು ಇವರೆಲ್ಲ ಜುಜುಬಿಗಳು, ಇವರಿಗೆಲ್ಲ ಮಾನ್ಯತೆ ಕೊಡಬಾರ್ದು, ಮಾಧ್ಯಮಗಳು ಇವರನ್ನೆಲ್ಲ ಕೂರಿಸ್ಕೊಂಡು ಅವರಿಗೆ ಪ್ರಚಾರ ಕೊಡ್ತಾ ಇದೆ ಅಂತ ಹೇಳೋದಕ್ಕೆ ಇವರು ಯಾರು? ಇವರು ಇವರು ನಾಳೆ ಇವರ ಬಿಸ್ನೆಸ್ ಆಗಿಲ್ಲ ಅಂತಂದ್ರೂ ಕೂಡ ಕರ್ನಾಟಕದಲ್ಲಿ ಇರ್ತಾರಾ? ಒಂದು ಪ್ರಶ್ನೆ. ಇವರ ಬಿಸ್ನೆಸ್ ನಾಳೆ ಜೀರೋ ಆಗುತ್ತೆ ಕರ್ನಾಟಕದಲ್ಲಿ ಇರ್ತಾರಾ? ಇರಲ್ಲ, ಇವರು ಬಿಟ್ಟು ಹೋಗ್ತಾರೆ ಮತ್ತೊಂದು ಕಡೆ. ಬಟ್ ಕನ್ನಡ ಹೋರಾಟಗಾರರು, ಕನ್ನಡಕ್ಕಾಗಿ ದುಡಿದಂಥವ್ರು ಎಲ್ಲರೂ ಇಲ್ಲೇ ಇದ್ದಿರ್ತಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಮುಖ್ಯಮಂತ್ರಿಗಳಿಗೆ ಟ್ಯಾಗ್ ಮಾಡಿ ಹೇಳಬೇಕು, ಅವರ ವಿರುದ್ಧ ಒಂದು ಖಡಕ್ ವಾರ್ನಿಂಗ್ ಮಾಡಿ ಅವರಿಗೆ, ಮತ್ತು ಕಿರಣ್ ಮಜುಂದಾರ್ ಶಾ ಅವರು ಕನ್ನಡಿಗರ ಕ್ಷಮೆ ಕೇಳಬೇಕು. ಎಸ್ ಸಿದ್ದರಾಮ ರೆಡ್ಡಿ ಅವರು ರಾಯಚೂರಿನಿಂದ ಒಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ವೀಕ್ಷಕರು. ಸರ್ ನಮಸ್ತೆ. ನಮಸ್ತೆ ಸರ್. ಹೇಳಿ ಸರ್. ಸರ್, ಈಗ ಇದೇನು ಕನ್ನಡ ಪರ ಸಂಘಟನೆ ಬಗ್ಗೆ ಅವ್ರೇನ್ ಟೀಕಿಸ್ತಾರಲ್ಲ, ಅವರು ನಮ್ಮ ಕನ್ನಡದ ಬಗ್ಗೆ ಟೀಕಿಸಕ್ಕೆ ಅವ್ರೇನು ನಮ್ಮ ಕರ್ನಾಟಕದ ಅಧಿಕಾರ ಇದ್ದಾರಾ? ಅವ್ರಿಗೇನ್ ಸಂಬಂಧ ಸರ್ ಅದು ಹೇಳಕ್ಕೆ? ಯಾರು ಈಗ ಅವರು ಕಿರಣ್ ಸರ್ ಮಾತಾಡ್ತಾರಲ್ಲ, ಅದನ್ನೇ ಕೇಳ್ತಿರೋದು ಸರ್. ಇವರು ಕನ್ನಡಕ್ಕಾಗಿ ಹೋರಾಟ ಮಾಡುವಂತದ್ದು, ಈಗ ಕಾವೇರಿ ನಮಗ್ ನೀರು ಬೇಕು ಅಂತೇಳಿ ಎಲ್ಲೆಲ್ಲಿ ಅವರು ಹೋರಾಟ ಮಾಡ್ತಾ ಇರ್ತಾರೆ. ಓಕೆ, ಕನ್ನಡಕ್ಕಾಗಿ, ಕನ್ನಡ ನೆಲ ಜಲ ಭಾಷೆಗಾಗಿ ರಾಜ್ಕುಮಾರ್ ಅವರು ಹೋರಾಟ ಮಾಡಿದ್ರು. ಸೊ ಇಂಥವ್ರನ್ನೆಲ್ಲ ಅವಮಾನಿಸೋದು ಖಂಡಿತವಾಗ್ಲೂ, ಇದು ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇದನ್ನ ಖಂಡಿಸಬೇಕು, ಅವರಿಗೆ ಚೀಮಾರಿ ಹಾಕಬೇಕು. ಹೌದು ಸರ್. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಚಿಕ್ಕನಾಯಕನಹಳ್ಳಿಯಿಂದ ರಾಜು. ರಾಜು ಅವರ ನಮಸ್ತೆ. ಅವ್ರ ತಂದೆ ಅವರು ರೇಣುಕರಾಜ್ಯ ಅಂತ ಹೇಳಿ ಹೇಳಿ ಹೇಳಿ. ಅಲ್ಲ ಸರ್, ಆ ಎಮ್ಮ ಕರ್ನಾಟಕದ ಗುಟ್ಟೈತೋ ಬೇರೆ ದೇಶದ ಗುಟ್ಟೈತೋ ಸರ್? ಹೇಳಿ ಹೇಳಿ ಹೇಳಿ. ಅಯ್ಯಮ್ಮ ಕರ್ನಾಟಕದ ಇಲ್ಲ ಬೇರೆ ದೇಶದ? ನಮ್ಮ ನಮ್ಮವರೇ ಬಿಡಿ, ಹೇಳಿ. ಅಲ್ಲ, ಅಯ್ಯಮ್ಮ ಮಾತಾಡ್ಬೋದಾ? ಖಂಡಿತವಾಗ್ಲೂ ಮಾತಾಡಬಾರ್ದು ಸರ್, ಅದನ್ನ ನಾವು ಹೇಳ್ತಿರೋದು. ನಾನು ಹೆಬ್ಬೆಟ್ಟು ಹಾಕ ಅನ್ಎಜುಕೇಟೆಡ್. ರಾಜು ಅವ್ರ ತಂದೆ ಸಾ? ಹೇಳಿ 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 ಸರ್. ರಾಜು ಅವ್ರ ತಂದೆ ರೇಣುಕರಾಜ್ ಅಂತ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಅರುಣ್ ಅವರೇ, ಇದನ್ನು ಯಾವ ರೀತಿ ನಾವು ಖಂಡಿಸಬೇಕು ಕನ್ನಡಿಗರಿಗೆ ಇಡೀ? ಯಾಕಂದರೆ ನೀವು ಕೂಡ ಜಾಲತಾಣದಲ್ಲಿ ಭಾಳ ಸಕ್ರಿಯರಾಗಿರುವಂಥವ್ರು, ಆಮೇಲೆ ಕನ್ನಡದ ಬಗ್ಗೆ ಒಂದು ವಿಶೇಷವಾದಂಥ ಪ್ರೀತಿ, ನೀವೆಲ್ಲ ಯಂಗ್ಸ್ಟರ್ಸು ಸಾಧಾರಣವಾಗಿ ಹೆಂಗಿರುತ್ತೆ ಅಂತಂದರೆ ಕನ್ನಡ ಹೋರಾಟಗಾರರು ಅಂತಂದರೆ ಓಕೆ, ಕೂದಲೆಲ್ಲ ಬಿಳಿಯಾಗಿದೆ, ಇನ್ನವ್ರಿಗೆ ಬೇರೆ ಆ ರೀತಿಯ ಮನೋಭಾವವನ್ನು ಹೋಗಲಾಡಿಸಿ ಒಂದು ಹೋರಾಟ ಬನವಾಸಿ ಬಳಗ ಮಾಡ್ತಾ ಇರುವಂಥದ್ದು, ಯಾವ ರೀತಿ ಇದಕ್ಕೆ ನಾವು ಒಂದು ಪ್ರತ್ಯುತ್ತರವನ್ನು ಕೊಡಬೇಕು ಅಂದರೆ ಆ್ಯಸ್ ಎ ಕನ್ನಡಿಗರಾಗಿ ಭಾಳ ದೊಡ್ಡ ಒಂದು ಚಾಟಿಯೇಟ್ ಆಗಬೇಕು, ಜೊತೆಗೆ ಸರ್ಕಾರವನ್ನು ಆಗ್ರಹ ಮಾಡಬೇಕು, ಜೊತೆಗೆ ಕಿರಣ್ ಮಜುಂದಾರ್ ಶಾ ವಿತ್ ರೆಸ್ಪೆಕ್ಟ್, ವಿತ್ ಡ್ಯೂ ರೆಸ್ಪೆಕ್ಟ್, ಯಾಕಂದರೆ ಮಹಿಳೆ ಅವರೊಬ್ಬರು, ಈ ರೀತಿ ಹೇಳೋದು ತಪ್ಪು, ಕ್ಷಮೆ ಕೇಳಿ ಅಂತ ನಾವು ಹಿಂಗೆ ಕೇಳಬೇಕು. ಸೊ ಮೊದಲನೇದು, ಇವರು ಬರೀ ಬಯೋಕನ್ ಬಗ್ಗೆ ಮಾತಾಡಿದ್ವಿ, ಬಯೋಕನ್ ಜೊತೆಗೆ ಇಲ್ಲಿವರೆಗೂ ಐ ಎಮ್ ಬಿ ಯ ಚೇರ್ಪರ್ಸನ್ ಕೂಡ ಆಗಿದ್ದಾರೆ. ಐ ಎಮ್ ಬಿ ಅನ್ನೋದು ಭಾರತದ ಒಂದು ಪ್ರತಿಷ್ಠಿತ ಸಂಸ್ಥೆ, ಅಲ್ಲಿಯ ಚೇರ್ಪರ್ಸನ್ ಅಂದರೆ ಅವ್ರಿಗೆ ಅವರನ್ನ ಜನ ನೋಡೋದೇ ಬೇರೆ ಥರ ಇರುತ್ತೆ, ಬೇರೆ ಬೇರೆ ರಾಜ್ಯದ ಬಿಸ್ನೆಸ್ ಮನ್ಗಳಾಗ್ಬೋದು, ಅವರೆಲ್ಲ ಫಾಲೋ ಮಾಡ್ತಾ ಇರ್ತಾರೆ. ಸೊ ಇವ್ರಿಗೆ ಏನಾಗಿದೆ ಅಂದರೆ, ಏನು ನಾವು ಹೇಳ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಇಂಗ್ಲೀಷ್ ಕಲಿಬೇಡಿ ಅಂತ ಯಾರು ಹೇಳಿಲ್ಲ, ಅವ್ರು ಏನಂದ್ರೆ ಅರ್ಥ ಅವ್ರಿಗೆ ಏನೋ ಬೈಬೇಕು ಅಂತಲೇ ಮನಸ್ಸಲ್ಲಿ ಇತ್ತೇನೋ, ಅದಕ್ಕೋಸ್ಕರ ಬೈದ್ಬಿಟ್ಟಿದ್ದಾರೆ ಹೊರತುನೆ ಏನು ವಿಷಯ ಏನಿದೆ ಅದ್ರೊಳ ಏನು ಹೇಳ್ತಾ ಇದ್ದಾರೆ ಇವರು, ಆಕ್ಟಿವಿಸ್ಟ್ಗಳಾಗ್ಬೋದು ಅಥವಾ ಕೆ ಡಿ ಎನ್ ಅವರಾಗ್ಬೋದು, ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿಸ್ಕೊಳ್ಳೋದಾಗಲಿ ಅಥವಾ ಆ ನ್ಯೂಸ್ ಆರ್ಟಿಕಲ್ ಏನು ಇಲ್ಲ ಸರ್. ಯಾವುದಾದ್ರು ಕಾವೇರಿ ವಿಚಾರ ಬಂದಾಗ ಗಲಾಟೆ ಆಗುತ್ತೆ, ಬಂದ್ ಮಾಡಿ ಅಂತ ಹೇಳ್ತೀವಿ, ಇವ್ರದ್ದು ಎರಡು ದಿವಸ ಬಿಸ್ನೆಸ್ ಡಲ್ ಆಗುತ್ತೆ, ಆಗಲ್ಲ ಇವರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ಕೋಪ ಇರುತ್ತೆ, ಇವತ್ತು ಅವಕಾಶ ಸಿಕ್ತು ಅವತ್ತಿಂದಲೇ ಇವತ್ತು ಹಕ್ಕು ಜೊತೆಗೆ ಹಾಕ್ಬಿಟ್ಟು ಕಳಿಸ್ಬಿಟ್ರು. ಇವ್ರಿಗೆ ಒಂದು ಮೆಸೇಜ್ ಏನು ಕೊಡಬೇಕು ಅಂದರೆ, ಶಿಕ್ಷಣ ವ್ಯವಸ್ಥೆನ ಉದ್ಯಮಿಗಳನ್ನ ಗಮನದಲ್ಲಿಟ್ಕೊಂಡು ಮಾಡೋದಕ್ಕಾಗಲ್ಲ ಸರ್ಕಾರದವರು. ಅಥವಾ ಇನ್ಯಾರು ಅವರು ಇನ್ನೊಂದು ಟ್ವೀಟ್ ಮಾಡಿದ್ದಾರೆ, ಈ ಪೊಲಿಟಿಷಿಯನ್ಸ್ ಮಕ್ಕಳುಗಳೆಲ್ಲ ಇಂಗ್ಲೀಷ್ ಮೀಡಿಯಮ್ಲಿ ಓದ್ತಿದ್ದಾರೆ ಅಂತ ಬರೆದಿರೋ ಟ್ವೀಟು. ಶಿಕ್ಷಣ ಒಂದು ನಾಡಿನ ಶಿಕ್ಷಣ ವ್ಯವಸ್ಥೆನ ಯಾವುದು ವೈಜ್ಞಾನಿಕವಾಗಿ ಸರಿ ಅನ್ನೋದನ್ನ ದೃಷ್ಟಿಲಿಟ್ಕೊಂಡು ಶಿಕ್ಷಣ ವ್ಯವಸ್ಥೆ ಮಾಡಬೇಕು ಹೊರತುನೇ, ಯಾರೋ ಕಿರಣ್ ಮಜುಂದಾರ್ ಶಾ ಅವರ ಮಕ್ಕಳು ಕನ್ನಡ ಇಂಗ್ಲೀಷ್ ಮೀಡಿಯಮ್ಲಿ ಓದ್ತಿದ್ದಾರೆ ಅನ್ನೋದಾಗಲಿ, ಅಥವಾ ಯಾರೋ ಪೊಲಿಟಿಷಿಯನ್ ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾಯಿದ್ದಾರೆ ಅನ್ನೋ ಒಂದು ದೃಷ್ಟಿಲಿಟ್ಕೊಂಡು ಶಿಕ್ಷಣ ವ್ಯವಸ್ಥೆನ ಮಾಡೋದಕ್ಕಾಗಲ್ಲ. ಯಾವುದು ನಾಡಿಗೆ ಒಳ್ಳೆಯದು, ಯಾವುದು ಮಕ್ಕಳಿಗೆ ಒಳ್ಳೆಯದನ್ನ ಅಂತ ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ಸೊ ಈ ಒಂದು ಮೆಸೇಜ್ನ ಅವ್ರಿಗೆ ನಾವು ಇಂಗ್ಲೀಷಲ್ಲಿ ಕಲಿತು ಕೂಡ ಕನ್ನಡಕ್ಕಾಗಿ ಹೋರಾಟ ಮಾಡಿದಂಥವ್ರು ಇದ್ದಾರೆ, ಅನೇಕರು ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ. ಅವ್ರಿಗೆ ಆಮೇಲೆ ಗೊತ್ತಾಗಿರುತ್ತೆ, ಎಸ್ ಇದೇ ಮುಖ್ಯವಾಗಿ ಅವ್ರ ತಂದೆ ತಾಯಿಗಳು ತಪ್ಪು ಮಾಡಿ ಇಂಗ್ಲೀಷ್ಗೆ ಹಾಕಿದ್ದಿರ್ಬೋದು ಅವ್ರನ್ನ, ಹೂ ನೋಸ್. ಓಕೆ, ನರಸಿಂಹಮೂರ್ತಿ ಕರೆ ಮಾಡಿದ್ದಾರೆ ಉಡುಪಿಯಿಂದ. ಸರ್ ನಮಸ್ತೆ. ನರಸಿಂಹಮೂರ್ತಿ ಅಲ್ಲ ಸರ್, ನರಸಿಂಹ ದೇವಾಡಿಗ. ನರಸಿಂಹ ದೇವಾಡಿಗ, ಹೇಳಿ ಸರ್. ಹೌದು ಸರ್, ಹೌದು ಸರ್, ಹೇಳಿ ಹೇಳಿ. ನಮಸ್ತೆ ಸರ್, ನಾನು ಈಗ ನೋಡ್ತಾ ಇದ್ದೆ ಅವಾಗಿಂದ.
ನೀವು ಅಲ್ಲಿ ಯಾರು ಅವಳು ಶಾ ಅಂತ ಬಂತಪ್ಪ ಲಾಸ್ಟ್ ಅಲ್ಲಿ ಅಕ್ಷರ ಕಿರಣ್ ಮಜುಮ್ದಾರ್ ಶಾ ಶಾ ಈ ಶಾ ಅಕ್ಷರ ನಮಗೆ ಮೊದಲು ಗೊತ್ತೇ ಇರಲಿಲ್ಲ ಸರ್ ಕಿರಣ್ ಮಜುಮ್ದಾರ್ ಶಾ ಅಂತ ಒಂದು ಅಕ್ಷರ ಬಂತ ನೋಡಿ ಹೌದು ಗೊತ್ತಿಲ್ಲದವರೆಲ್ಲ ಇಷ್ಟೆಲ್ಲ ಕನ್ನಡದ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ಸುಮ್ಮನೆ ಇರ್ಬೇಕಾ ಸರ್ ಸುಮ್ಮನೆ ಇರಬಾರ್ದು ಇರಬಾರ್ದು ನಿಮಗೆ ರಾಜ್ಕುಮಾರ್ ಗೊತ್ತಲ್ಲ ಸರ್ ನಿಮಗೆ ರಾಜ್ಕುಮಾರ್ ಗೊತ್ತಲ್ವಾ ರಾಜ್ಕುಮಾರ್ ಗೊತ್ತು ಸರ್ ಕುವೆಂಪು ಅವ್ರು ಗೊತ್ತು ಕುವೆಂಪು ಅವ್ರು ಗೊತ್ತು ರಾಜ್ಕುಮಾರ್ ಅವ್ರು ಗೊತ್ತು ಹೌದೌದೌದೌದೌದು ಏ ನೋಡಿ ಅಂಬಿಕಾ ಸೋನಿ ಅವ್ರಿಗೂ ಗೊತ್ತು ನಮ್ಗೆ ಹೌದು ಅಂಬಿಕಾ ಸೋನಿ ಪೆಪ್ಸಿ ಕಂಪ್ನಿ ಇವರು ಗೊತ್ತಿತ್ತು ಈ ಶಾ ಅನ್ನೋ ಅಕ್ಷರ ಈಗ ಮಾತ್ರ ಗೊತ್ತಾಗಿ ಓಕೆ ಈಗ ಈ ಕನ್ನಡದ ಬಗ್ಗೆ ಇವರೆಲ್ಲ ಟ್ವೀಟ್ ಮಾಡ್ಲಿಕ್ಕೆ ಇವ್ರಿಗೆ ಯಾರು ಹಾಕೊಟ್ರು ಅಂತ ಓಕೆ ಖಂಡಿತವಾಗ್ಲೂ ನರಸಿಂಹಮೂರ್ತಿ ಅವರು ಕೂಡ ನರಸಿಂಹ ದೇವಾಡಿಗ ಅವರು ಕೂಡ ಇದನ್ನ ಖಂಡಿಸ್ತಾರೆ ಥ್ಯಾಂಕ್ ಯು ನರಸಿಂಹ ದೇವಾಡಿಗ ಅವರೇ ಸರ್ ಮುಖ್ಯಮಂತ್ರಿಗಳಿಗೆ ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಮತ್ತು ಪ್ರತಿಯೊಬ್ಬ ಕನ್ನಡಿಗರಿಗೆ ಒಂದು ಏನು ಸಂದೇಶವನ್ನು ಕೊಡ್ತೀರಿ ಈ ಸುವರ್ಣ ನ್ಯೂಸ್ ವೇದಿಕೆ ಮುಖಾಂತರ ಸರ್ ಬಹಳ ಮುಖ್ಯವಾಗಿ ನಾನು ಕನ್ನಡದ ಜನತೆಯಲ್ಲಿ ವಿನಂತಿಸಿಕೊಳ್ಳೋದು ಆರೋಪಗಳನ್ನು ಮಾಡುವ ಮುಖೇನವಾಗಿ ನೀವು ಕನ್ನಡದ ಬಗ್ಗೆ ಕೀಳರಿಮೆ ಬೆಳೆಸ್ಕೋಬೇಡಿ ಕನ್ನಡದ ಬಗ್ಗೆ ತಾತ್ಸಾರ ತೋರಬೇಡಿ ಕನ್ನಡವನ್ನು ನಿಮ್ಮ ಬದುಕಿನ ಒಂದು ಇಚ್ಛಾಶಕ್ತಿಯಾಗಿ ಬೆಳೆಸ್ಕೊಳ್ಳಿ ನೀವು ಕನ್ನಡವನ್ನು ನಾವು ಪ್ರಾಥಮಿಕ ಶಿಕ್ಷಣದಲ್ಲಿ ಉಳಿಸ್ಕೊಳ್ಳಲಿಲ್ಲ ಅಂತಂದರೆ ಆಡಳಿತದಲ್ಲಿ ಕನ್ನಡ ಉಳಿಯೋಲ್ಲ ಜ್ಞಾನ ಭಾಷೆಯಾಗಿ ಕನ್ನಡ ಬೆಳೆಯೋಲ್ಲ ಇಡೀ ಬದುಕಾಗಿ ಕನ್ನಡ ಉಳಿಯೋಲ್ಲ ನಾವೇನಾಗ್ತೀವಿ ಅಂತಂದರೆ ಪರಭಾಷಿಕರ ಜೀತದಾಳಗಳಾಗಿ ಆಮೇಲೆ ನಾವೊಂದು ದ್ವೀಪ ಆಗ್ತಿದ್ದೀವಿ ಸರ್ ಪಕ್ಕದ ಕೇರಳದಲ್ಲಿ ಮಲಯಾಳ ಹೇಗೆ ಆಡಳಿತ ಭಾಷೆ ಆಗಿದೆ ಅಂತಂದರೆ ತಮಿಳ್ನಾಡಲ್ಲಿ ಮತ್ತು ಎಲ್ಲಿ ಆಂಧ್ರಗಳಲ್ಲಿ ಎಲ್ಲ ಕಡೆ ಹಾಗಿದ್ದ ಪಕ್ಷದಲ್ಲಿ ಅವರಲ್ಲಿ ಇಂಗ್ಲಿಷ್ ಕಲಿತವರು ವಿಜ್ಞಾನಿಗಳು ಹೈಯೆಸ್ಟ್ ಇರೋದು ಅಲ್ಲೇ ಹೌದು ಇವತ್ತು ತಮಿಳ್ನಾಡಿನಲ್ಲಿ ಆ ಜನದ ಇಚ್ಛಾಶಕ್ತಿ ಇದೆಯಲ್ಲ ಇಚ್ಛಾಶಕ್ತಿ ತಮಿಳ್ ಭಾಷೆ ಒಂದೇ ನಿಮಿಷ ಸರ್ ರಘು ಕರೆ ಮಾಡಿದ್ದಾರೆ ಹಲೋ ರಘು ಹೇಳಿ ಸರ್ ರಘು ಅವರೇ ಸರ್ ಒಂದು ಏನು ಮೊನ್ನೆ ಏನು ಸಿದ್ದರಾಮಯ್ಯ ಅವರ ಪೂರ್ತಿ ಟೀಮು ಏನು ಏನು ಇವ್ರನ್ನ ಯಾರನ್ನ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿ ಕನ್ನಡನ ಒಂದು ಏನು ಕನ್ನಡನ ಏನು ಪ್ರಾಥಮಿಕ ಭಾಷೆಯಿಂದ ಬಳಸಬಾರ್ದು ಅಂತ ಹೇಳಿದ್ರು ಅಂದ್ರೆ ಮಕ್ಕಳ ಮೇಲೆ ಏರ್ಬೇಡಿ ಅಂತ ಹೇಳಿದ್ರು ಇಂಗ್ಲಿಷ್ ಅನ್ನ ಬಳಸಬೇಡಿ ಇಂಗ್ಲಿಷ್ ಅನ್ನ ಸಾರಿ ನಾನು ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಓಕೆ ಕನ್ನಡ ಮೀಡಿಯಂ ಇಂದ ನಾನು 10ನೇ ತರಗತಿ ತನಕ ಓದಿ ಅದಾದ್ಮೇಲೆ ಡಿಗ್ರಿಗೆ ಏನು ಏನು ಪಿ ಯು ಸಿ ಹೋದಾಗ ನಾವು ಪಟ್ಟ ಕಷ್ಟ ನಮಗ್ ಗೊತ್ತು ಓಕೆ ರಘುವರೆ ಇಲ್ಲಿ ಕನ್ನಡ ಕನ್ನಡ ಮೀಡಿಯಂ ಬೇಕಾ ಇಂಗ್ಲಿಷ್ ಮೀಡಿಯಂ ಬೇಕಾ ಅಲ್ವಾ ಚರ್ಚೆ ಅಲ್ವೇ ಅಲ್ಲ ನಾನು ಹೇಳ್ತಿರೋದು ಇಲ್ಲಿ ನಾನು ಹೇಳ್ತಿರುವಂತ ಪ್ರಶ್ನೆ ಏನಂತಂದ್ರೆ ಕನ್ನಡದ ಹೋರಾಟಗಾರರು ಏನು ಹೋರಾಟ ಮಾಡ್ತಾ ಇದ್ರು ಕನ್ನಡದ ಅಸ್ಮಿತೆ ಉಳಿಗಾಗಿ ಅವರನ್ನ ಒಂದ್ ರೀತಿಯಲ್ಲಿ ಇವರೆಲ್ಲ ನಿರ್ಲಕ್ಷಿತರು ಇವ್ರಿಗೆ ಮಾಡೋ ಕೆಲಸ ಇಲ್ಲ ಇವರಿಗೆಲ್ಲ ಟಿವಿ ಇದ್ರ ಬಗ್ಗೆ ನಾನು ಉತ್ತರ ಕೊಡ್ತೀನಿ ಯಾಕೆ ಅಂತಂದ್ರೆ ರಘು ಕೇಳಿಸ್ಕೊಳ್ಳಿ ರಘು ಅವರಿಗೆ ಒಂದು ತಪ್ಪು ತಿಳುವಳಿಕೆ ಇದೆ ಓಕೆ ಪ್ರಥಮ 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಕೂಡ ಇಂಗ್ಲೀಷನ್ನು ಒಂದು ಭಾಷೆಯಾಗಿ ಕಲಿಸಿ ಅನ್ನುವುದನ್ನು ನಿನ್ನೆ ನಾವು ಯಾವ ಮನವಿಯನ್ನು ಕೊಟ್ಟುವ ಮುಖ್ಯಮಂತ್ರಿಗಳಿಗೆ ಆ ಮನವಿಯಲ್ಲಿ ಇದನ್ನು ನಾವು ಹೇಳಿದ್ದೇವೆ ಓಕೆ ಮಾಧ್ಯಮವಾಗಿ ಅಲ್ಲ ಓಕೆ ರಘುವರೆ ಕೇಳಿಸ್ಕೊಳ್ಳಿ ನಾನು ಕೂಡ 1ರಿಂದ 10ನೇ ತರಗತಿವರೆಗೆ ಇಂಗ್ಲೀಷನ್ನು 10ನೇ ತರಗತಿವರೆಗೆ ಅಲ್ಲ 1ರಿಂದ 5ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲೇ ಓದ್ದವನು 5ನೇ ತರಗತಿಯಿಂದ 10ನೇ ತರಗತಿವರೆಗೆ ಇಂಗ್ಲೀಷನ್ನು ಒಂದು ಭಾಷೆಯಾಗಿ ಕಲಿತವನು ನಾನೇನು ಹಿಂದೆ ಬಿದ್ದಿಲ್ಲ ಅಲ್ಲ ಇವರು ಅದಕ್ಕೆ ಉತ್ತರ ಕೊಡ್ತಾರೆ ರಘು ಕೇಳಿಸ್ಕೊತಾಯಿರಾ ರಘು ಅವರೇ ಮೊದಲನೇದಾಗಿ ನಾನು ಸಹ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿ ಇಂಜಿನಿಯರಿಂಗ್ ಮಾಡಿದ್ದೀನಿ ನನ್ನ ಮಗಳನ್ನು ಕೂಡ ಇವತ್ತು ಕನ್ನಡ ಮಾಧ್ಯಮದಲ್ಲೇ ಓದಿಸ್ತಾ ಇದ್ದೀನಿ ಕಾರಣ ಏನಂದ್ರೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋ ದೃಷ್ಟಿಲಿ ಓದಿಸ್ತಾ ಇರೋದು ಒಂದು ಎರಡನೇದು ಹೈಯರ್ ಎಜುಕೇಷನ್ಗೆ ಬರ್ತೀನಿ ಹೈಯರ್ ಎಜುಕೇಷನ್ ಕನ್ನಡದಲ್ಲಿ ಬರಬೇಕು ಅನ್ನೋದು ಸತ್ಯ ಅದ್ರ ಕಡೆಗೆ ಬಹಳಷ್ಟು ಕೆಲಸಗಳು ನಡೀತಾ ಇದೆ ನಡೀತಾ ಇಲ್ಲ ಅಂತ ಅಲ್ಲ ಜೊತೆಗೆ ನೀವು ಕೇಳಿದ ಒಂದು ಪ್ರಶ್ನೆ ಹೇಳ್ತಾ ಇದ್ರಲ್ಲ ಕಷ್ಟ ಆಗುತ್ತೆ ಇಂಗ್ಲಿಷ್ ಗೊತ್ತಿಲ್ಲ ಅಂದ್ರೆ ಇಂಗ್ಲಿಷ್ನ ಸರ್ಕಾರದಲ್ಲಿ ಏನಾಗ್ತದೆ ಅಂದ್ರೆ ಇವತ್ತು ಇಂಗ್ಲಿಷ್ನ ಒಂದು ಭಾಷೆಯಾಗಿ ಕಲಿಸೋದಕ್ಕೆ ಆಗ್ತಿಲ್ಲ ಒಂದು ಭಾಷೆಯಾಗಿ ಕಲಿಸೋದ್ರಲ್ಲೇ ವಿಫಲ ಆಗಿದ್ದಾರೆ ಅವ್ರಿಗೆ ಶಿಕ್ಷಕರಿಗೆ ಸರಿಯಾದ ಒಂದು ಟೀಚಿಂಗ್ ಟ್ರೈನಿಂಗ್ ಕೊಟ್ಟಿಲ್ಲ ಇಂಗ್ಲಿಷ್ನ ಒಂದು ಭಾಷೆಯಾಗಿ ಕಲಿಸೋದಕ್ಕೆ ಸೊ ಆ ಥರ ಟೀಚರ್ಸ್ನ ಕರ್ಕೊಂಡೋಗಿ ವಿಜ್ಞಾನ ಮತ್ತು ಗಣಿತನ ನೀವು ಇಂಗ್ಲೀಷ್ನಲ್ಲೇ ಹೇಳ್ಕೊಡಿ ಅಂದರೆ ಅವ್ರಿಗೆ ಹೇಳ್ಕೊಡೋಕೆ ಹೇಗೆ ಸಾಧ್ಯ ಆಗುತ್ತೆ ಟೈಮ್ ಇಲ್ಲ ಸರ್ ಕೊನೆ ಹಂತಕ್ಕೆ ಬಂದಿದ್ದೀನಿ ಇಲ್ಲಿ ಅದೊಂದು ಮತ್ತೊಂದು ಚರ್ಚೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದ್ದು ಆದರೆ
ಕನ್ನಡದ ಕನ್ನಡಿಗರನ್ನ, ಕನ್ನಡದ ಹೋರಾಟಕ್ಕಾಗಿ ದುಡಿದವರನ್ನ, ಅದು ಕೂಡ ಯಾವುದೇ ಲಾಭ ನಷ್ಟದ ಲೆಕ್ಕಾಚಾರವಿಲ್ಲದೆ ಕೇವಲ ಕನ್ನಡದ ಅಸ್ಮಿತೆಗಾಗಿ ದುಡಿದವರನ್ನ ಕಿರಣ್ ಮಜುಂದಾರ್ ಶಾ ಅವರು ಮಾಡಿರುವಂತಹ ಅವಮಾನ, ಖಂಡಿತವಾಗ್ಲೂ ಅವರು ಕ್ಷಮೆ ಯಾಚಿಸಬೇಕು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇದರ ವಿರುದ್ಧ ಒಂದು ಖಡಕ್ ವಾರ್ನಿಂಗ್ ಅನ್ನು ಕೊಡಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.